ಒಬ್ಬರು ಶಾಸಕರು ಯಾವ ರೀತಿಯಾಗಿ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಒಂದು ನಿರೀಕ್ಷೆಯನ್ನು ಇಟ್ಟಿರ್ತಾರೆ. ಕೆಲವು ಸಂದರ್ಭದಲ್ಲಿ ನಾವು ರಾಜ್ಯದಲ್ಲಿರುವಂತಹ ಒಂದು ಪರಿಸ್ಥಿತಿನ ನೋಡಿಕೊಂಡು ಕೆಲಸಗಳು ಆಗ್ತಿರ್ತವೆ. ಇವತ್ತು ನಿಜವಾಗಿಯೂ ಸಹಿತ ನಮಗೆ ಜನರ ಬೇಡಿಕೆ ಏನಿದೆ ಹೇಳಿದ್ನಲ್ಲ ನಾನು ನಿಮಗೆ, ಜನರಿಗೆ ಮೂಲಭೂತವಾದಂಥ ಒಂದು ಸೌಕರ್ಯಗಳನ್ನು ಏನು ಒದಗಿಸಿಕೊಡಬೇಕು, ಆ ಎಲ್ಲ ಮೂಲಭೂತವಾದಂಥ ಒಂದು ಸೌಕರ್ಯಗಳನ್ನು ಒದಗಿಸಿಕೊಡುವಂಥ ಒಂದು ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡ್ತೇವೆ. ಉದಾಹರಣೆಗೆ ನಮ್ಮ ಬೈಲಹೊಂಗಲ ಪುರಸಭೆ, ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ಒಂದು ಅಧಿಕಾರದ ಒಂದು ಅಧ್ಯಕ್ಷರಿದ್ದಾರೆ, ಉಪಾಧ್ಯಕ್ಷ. ಇಡೀ ರಾಜ್ಯದಲ್ಲಿ ಇವತ್ತು ನಾವು ಒಳ್ಳೆ ಪುರಸಭೆಯೊಳಗೆ ಎರಡನೇ ಸ್ಥಾನದಲ್ಲಿದ್ದೀವಿ. ಆಯ್ತಾ, ನಿಶ್ಚಿತವಾಗಿ ಈ ಬಾರಿ ಮೊದಲೇ ಸ್ಥಾನವನ್ನು ಪಡ್ಕೋತೀವಿ ಅನ್ನೋದು ವಿಶ್ವಾಸ ನಮಗೆ. ಹೀಗಾಗಿ ನಾವು ಯಾವುದೇ ಒಂದು ಕೆಲಸವನ್ನು ಮಾಡಿದ್ರು ಸಹಿತ ಇವತ್ತು ಒಳ್ಳೆ ರೀತಿಯಲ್ಲಿ, ಇವತ್ತು ಬೈಲಹೊಂಗಲದಲ್ಲಿ ವುಮೆನ್ಸ್ ಕಾಲೇಜ್, ವಿಶೇಷವಾಗಿ ಮಹಿಳೆಯರಿಗಾಗಿ ಒಂದು ಪ್ರಥಮ ದರ್ಜೆ ಕಾಲೇಜ್ ಇದೆ. ನನ್ನ ಶಾಸಕನಿದ್ದಂಥ ಸಂದರ್ಭದಲ್ಲಿ ಅದರ ಸ್ಟ್ರೆಂತು 216, ಇವತ್ತು 1100 ಸಮಥಿಂಗ್ ಹೆಚ್ಚಿಗಿದೆ, 1164 ಆಗಿದೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ಜಾಸ್ತಿ ಆಗಿದೆ. ಯಾಕೆ? ನಾವು ಅಲ್ಲಿ ಎಲ್ಲ ರೀತಿಯಂತ ಸೌಕರ್ಯಗಳನ್ನು ಒದಗಿಸಿಕೊಟ್ಟಿವಿ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಜನರು ಬರ್ತಾ ಇದ್ದಾರೆ. ನಾನು ಹೇಳಿದೆ ಗೌರ್ಮೆಂಟ್ ಕಾಲೇಜಲ್ಲಿ ಇವತ್ತು ಪಳೆ ಹಚ್ಚಿ ಅಪ್ಲಿಕೇಶನ್ ತಗೊಂಡು ಅಡ್ಮಿಷನ್ ಬರ್ತಾರೆ ನಮ್ಮ ಗೌರ್ಮೆಂಟ್ ಕಾಲೇಜಲ್ಲಿ. ನಮ್ಮಲ್ಲಿ ಇಷ್ಟೇ ಅಲ್ಲ, ಇವತ್ತು ಸವದತ್ತಿ ತಾಲೂಕು, ರಾಮದುರ್ಗ ತಾಲೂಕು, ಆಮೇಲೆ ಬೆಳಗಾವ್ ತಾಲೂಕು, ಆ ಭಾಗದ ವಿದ್ಯಾರ್ಥಿಗಳು ಸಹಿತ ಇವತ್ತು ಅಲ್ಲಿ ವಿದ್ಯಾಭ್ಯಾಸವನ್ನು ಮಾಡಕ್ ಬರ್ತಾರೆ. ಓಕೆ, ಯು ಆರ್ ಹ್ಯಾಪಿ ಅಬೌಟ್ ದಟ್? ಎಸ್, ನಿಶ್ಚಿತವಾಗಿ. ಹೌದು, ಹಾಗೆ ನಿಮ್ಮ ಮನೆ ಸುತ್ತಮುತ್ತ ವಾತಾವರಣ ನೋಡ್ತಾ ಇದ್ರು ಕೂಡ ಬಹಳ ಸಂತೋಷ ಆಗುತ್ತೆ. ತಾವು ಹೇಗೆ ಗುರುತಿಸ್ಕೊಳ್ತೀರಿ ಇಲ್ಲಿ ತಮ್ಮನ್ನ ಕೆಲಸ ಕಾರ್ಯಗಳಲ್ಲೆಲ್ಲ ತೊಡಗಿಸ್ಕೊಳ್ಳೋದುಂಟು? ಹಸಿರು ಪ್ರಿಯರು. ಎಸ್, ಪ್ರಿಯರು ವಿಶೇಷವಾಗಿ ಎಲ್ಲ ರೀತಿ ಅಂತ ಎಲ್ಲ ಕೈದೋಟ ಎಲ್ಲ ಅಭ್ಯಾಸ ಇದೆ. ಖಾಲಿ ಇದ್ದಂತ ಸಂದರ್ಭದಲ್ಲಿ ಏನಾದರೂ ಒಂದ್ ಸ್ವಲ್ಪ ಸಮಯ ಇತ್ತಂತಂದ್ರೆ ಹಾಗೆ ತಮ್ಮ ಕುಟುಂಬದ ಆಕಳ ಇದಾವ? ಹೌದ್ರಿ. ಎಷ್ಟು ಆಕಳ ಅದು ಸರ್? ನಮ್ಮಲ್ಲಿ ಮನೆಯಲ್ಲಿ ಎಲ್ಲ ಕುಡಿಸಿ ಒಂದ್ 20 ಆಕಳ ಇದಾವ. ಹೌದ್ರಿ. ಓಕೆ, ಪ್ರಕೃತಿಗೆ ಬಹಳ ಹತ್ತಿರವಾಗಿ ಬದುಕ್ತಾ ಇದ್ದೀರಿ. ಎಸ್, ಮಾತು ಕಡಿಮೆ ಕೆಲಸ ಜಾಸ್ತಿ? ಏನಿಲ್ಲ, ಮಾತನ್ನು ಅಷ್ಟ ಮಾಡ್ತೀವಿ, ಕೆಲಸನೂ ಮಾಡ್ತೀವಿ. ಅಂದ್ರೆ ಉದ್ಯೋಗ ಸೃಷ್ಟಿ ಬಗ್ಗೆ ಏನ್ ಮಾತಾಡ್ಬೋದು? ತಾವು ಉದ್ಯೋಗದ ಬಗ್ಗೆ ಬಹಳಷ್ಟು ಜನ ಮಾತಾಡ್ತಿರ್ತಾರೆ, ಇಲ್ಲಿ ಹೇಗಿದೆ ನಿಮ್ಮ ಪ್ರಕಾರ ಜನರ ಅಳಲೇನು? ನಿಶ್ಚಿತವಾಗಿ ಸಹಿತ ಒಂದು ಫ್ಯಾಕ್ಟ್ರಿಗಳು ಬರಬೇಕು ಅನ್ನೋ ಆಸೆ ಈ ಭಾಗದ ಜನರಲ್ಲಿ ಇದೆ. ಈಗಾಗಲೇ ಪ್ರೈವೇಟ್ನವರು 2 ಸಕ್ಕರೆ ಕಾರ್ಖಾನೆಯನ್ನು ಪ್ರಾರಂಭ ಮಾಡಿದ್ದಾರೆ. ಈ ಬಾರಿ ನಾವು ಗೋವಿನ ಜೋಳ ಏನು ಬೆಳೆದು ಇಲ್ಲೇ ಸೊಗಲ್ ಹತ್ತಿರ ಇವತ್ತು ಅಲ್ಲಿಯೂ ಸಹಿತ ಇವತ್ತು ಉದ್ಯೋಗ ಅವಕಾಶ ಒದಗಿಸ್ಕೊಡ್ಬೇಕು ಈ ಭಾಗದ ಜನರಿಗೆ ಅಂತ ಹೇಳಿ ಅಲ್ಲಿ ಒಂದು ಫ್ಯಾಕ್ಟ್ರಿಯನ್ನು ಇವತ್ತು ಪ್ರಾರಂಭವನ್ನು ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಒಂದು ಹೈದರಾಬಾದ್ ಗ್ರೀನ್ಕೋ ಕಂಪ್ನಿ ಅಂತ ಹೇಳಿ ಪವರ್ ಪ್ರೊಡಕ್ಷನ್ ಮಾಡಬೇಕು ಅಂತ ಹೇಳಿ ಒಂದು ಕಂಪ್ನಿ ಬರ್ತಾ ಇದೆ ಇವತ್ತು, ಅದು ನನ್ನ ಮತಕ್ಷೇತ್ರದಲ್ಲಿ ಬರ್ತಾ ಇದೆ. ಒಂದು ಅತ್ಯಂತ ಬಹುಶಃ ಒಳ್ಳೆ ರೀತಿಯಂಥ ಕಂಪ್ನಿ ಇವತ್ತು 1000 ಮೆಗಾವಿಟ್ ವಿದ್ಯುತ್ತನ್ನು ಉತ್ಪಾದನೆ ಮಾಡಬೇಕು ಅಂತ ಹೇಳಿ ಅವರು ಒಂದು ಯೋಜನೆಯನ್ನು ಹಾಕೊಂಡಿದ್ದಾರೆ. ಆ ಮೂಲಕ ಉದ್ಯೋಗಕ್ಕೆ ಅನುಕೂಲ ಆಗುತ್ತೆ ಈ ಭಾಗದ ವಿದ್ಯಾರ್ಥಿಗಳಿಗೆ, ಗ್ರ್ಯಾಜುಯೇಟ್ಸ್ ಏನಿರ್ತಾರಲ್ಲ ಅವರಿಗೆಲ್ಲ ಅನುಕೂಲ ಆಗ್ತೈತಿ. ಅದರ ಜೊತೆಗೆ ಮತ್ತೆ ವಿಶೇಷವಾಗಿ ಇಲ್ಲಿ ಸೋಯಾಬೀನ್ ರೈತರ ಬೆಳೆ ಮುಖ್ಯ, ಸೋಯಾಬೀನು, ಶುಗರ್ ಕೇನು. ಶುಗರ್ ಕೇನ್ಗೆ ಈಗಾಗಲೇ ಸಕ್ಕರೆ ಕಾರ್ಖಾನೆಗಳಿದಾವ. ಇವತ್ತು ಸೋಯಾಬೀನ್ ಬಗ್ಗೆ ಇವತ್ತು ಅದರ ಬಗ್ಗೆ ಇಲ್ಲಿ ಈಗಾಗಲೇ ವಿನಂತಿಯನ್ನು ಮಾಡ್ಕೊಂಡಿದ್ದೀವಿ. ಅವ್ರಿಗೆ ನಾವು ಸ್ಥಳಾವಕಾಶವನ್ನು ಒದಗಿಸಿಕೊಡುವಂಥ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡುವಂಥ ಒಂದು ಕೆಲಸವನ್ನು ಮಾಡ್ತೀವಿ. ಯಾರಾದರೂ ಪ್ರೈವೇಟ್ನವರು ಇಂಡಸ್ಟ್ರಿಯಲ್ ಹಾಕ್ಲಿಕ್ಕೆ ಬಂದರೆ ನಿಶ್ಚಿತವಾಗಿ ಸಹಿತ ಅವ್ರು ಎಲ್ಲ ಸಹಕಾರವನ್ನು ಕೊಡುವ ಮೂಲಕ ಇವತ್ತು ಈ ಭಾಗದ ಅಂದರೆ ರೈತರಿಗೂ ಅನುಕೂಲ ಆಗುತ್ತೆ, ವಿಶೇಷ ಉದ್ಯೋಗಾವಕಾಶವೂ ಸಿಗುತ್ತೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.